ಸರ್ವೇ ಜನ ಸುಖಿನೋ ಭವಂತು ಎನ್ನುತ್ತಾ ಸರ್ವರ ಸುಖ ಬಯಸುವ ಪಾಠ ಕಲಿಸುತ್ತೆ ಸನಾತನ ಧರ್ಮ ವಸುದೈವ ಕುಟುಂಬಕಂ ಎನ್ನುತ್ತಾ ಇಡೀ ವಿಶ್ವವನ್ನೇ ನಿನ್ನ ಕುಟುಂಬದಂತೆ ಪ್ರೀತಿಸು ಅನ್ನೋ ಸಂದೇಶ ಸಾರುತ್ತೆ ಸನಾತನ ಧರ್ಮ ಆದರೆ ಅದ್ಯಾಕೋ ತಮಿಳುನಾಡು ಸಚಿವ ಸ್ಟಾಲಿನ್ ಗೆ ವಿಶಾಲ ಮನೋಧರ್ಮವನ್ನ ಕಲಿಸೋ ಸನಾತನ ಧರ್ಮ ಡೆಂಗಿ ಮಲೇರಿಯಾದಂತೆ ಕಂಡಿದೆ ನಿರ್ಮೂಲನೆ ಮಾಡಿ ಅಂದವರ ವಿರುದ್ಧವೇ ಕಾಶ್ಮೀರದಿಂದ ಕನ್ಯಾಕುಮಾರಿ ವರೆಗೆ ಟ್ರೀಟ್ಮೆಂಟ್ ಶುರುವಾಗಿದೆ கொசு டெங்கு காய்ச்சல் மலேரியா கொரோனா இதையெல்லாம் வந்து நம்ம எதிர்க்க கூடாது ஒழித்து கட்ட வேண்டும் அப்படிதான் இந்த சனாதனம் உதயநிதி ஸ்டாலின் வயசு 46 ராஜகீய அனுபவ கம்மி இதரும் தாத்தா கருணாநிதி ತಮಿಳುನಾಡು ಸಿಎಂ ಆಗಿರುವ ಅಪ್ಪ ಸ್ಟಾಲಿನ್ ಹೆಸರಲ್ಲಿ ಬೆಳೆದು ಶಾಸಕರಾಗಿ ಈಗ ಯುವಜನ ಕ್ರೀಡಾ ತಮಿಳುನಾಡು ಕ್ರೀಡಾ ಸಚಿವರಾಗಿದ್ದಾರೆ ಯುವಕರಿಗೆ ಮಾದರಿ ಆಗೋದು ಬಿಟ್ಟು ಧರ್ಮ ದಂಗಲ್ ಎಬ್ಬಿಸಿ ಈಗ ವಿವಾದದ ಉತ್ತುಂಗದಲ್ಲಿದ್ದಾರೆ ಉದಯನಿಧಿ ಸನಾತನ ಧರ್ಮ ಡೆಂಗಿ ಮಲೇರಿಯಾ ಅಂತೆ ಸನಾತನ ಧರ್ಮವನ್ನೇ ನಿರ್ಮೂಲನೆ ಮಾಡಬೇಕಂತೆ ಸನಾತನ ಎದುರು ಮಾನಾಡು ಎಂದು ಕೊರಾಮಲ್ சனாதன ஒழிப்பு மாநாடு என்று நீங்கள் இதை போட்டிருக்கிறீர்கள் இதை அழைத்திருக்கிறீர்கள் இந்த நிகழ்ச்சிக்கு பெயரிட்டீர்கள் அதற்கு என்னுடைய வாழ்த்துக்கள் சிலவற்றை வந்து நாம் ஒழிப்புத்தான் வேண்டும் எதிர்க்க முடியாது கொசு டெங்கு காய்ச்சல் மலேரியா கொரோனா இதையெல்லாம் வந்து நம்ம எதிர்க்க கூடாது ஒழித்து கட்ட வேண்டும் அப்படிதான் இந்த சனாதனம் உதயநிதி ஆடிதா இ ஒன்று மாத்து கன்னியாகுமரியிந்த காஷ்மீரதவரைக்கும் கிச்சு ஹச்சிது ಒಂದ್ ಕಡೆ ಬಿಜೆಪಿ ನಾಯಕರು ವಾಚಾಮಗೋಚರವಾಗಿ ವಾಗ್ದಾಳಿ ಮಾಡುತ್ತಿದ್ರೆ ದೋಸ್ತಿ ಬಗ್ಗೆ ಏನೂ ಮಾತನಾಡಲಾಗದೆ ಐಎನ್ಡಿಐಎ ಒಕ್ಕೂಟ ಇಕ್ಕಟ್ಟಿಗೆ ಸಿಲುಕಿದೆ ಸನಾತನ ಒಳಿಪು ಮಾನಾಟಿನ ವಾಳ್ತುರೆ ವಳಂಗಂ ವಾಯ್ಪೈ ತಂದ ಇಂದ ಮಾನಾಟ ಏರ್ಪಾಟು ಕೊಳ್ಳುವುದಕ್ಕೆ ಮೊದಕ ನನ್ನೊಡೆಯ ವನಕತೆಯು ನನ್ರಿಯು ನಾನು ತೆರವಿಸಿಕೊಳ್ಳುತ್ತೇನೆ ಇಂದ ಮಾನಾಟೋಡೆಯ ತಲೆಪೆ ಮಿಗವಂ ಸರತಾಗಿ ಅಮೈಂದಿರುಕೆಂಡರದು इस देश की संस्कृति का इस देश के इतिहास का सनातन धर्म का अपमान कर रहे हैं वित्त मंत्री का बेटा और एक मुख्यमंत्री का बेटा वो कह रहे हैं सनातन धर्म को समाप्त कर देना चाहिए इन लोगों ने वोट बैंक की और तुष्टिकरण की राजनीति करने के लिए सनातन धर्म को समाप्त करने की बात की है ध्यान से सुनिएगा हिसाब मांगना है राहुल बाबा का उन्होंने कहा कि जो हिंदू संगठन है ये लश्कर ए तोयबा से भी खतरनाक है சனாதனம் என்பதை எதிர்ப்பதை விட ஒழிப்பதே நாம் செய்ய வேண்டிய முதல் காரியமாகும் எனவே இந்த மாநாட்டிற்கு மிக பொருத்தமான தலைப்பு வைத்திருக்கிறீர்கள் அதற்கு என்னுடைய பாராட்டுகள் சனாதனம் சமத்துவத்திற்கும் சமூக நீதிக்கும் எதிரானது The word சனாதன தர்ம it is there even before Christian religion came or an Islamic religion what Udayanidhi in December 2022 he calls himself as a Christian even before that it came he was reading from a prepared text which means consciously the text was prepared who is Udayanidhi Stalin to abolish sanadana dharma it can never be abolished sanadana vera onnu kedaiyadhu sanadana ngiradhukku artham enna nilayaradhu adhaavadhu maatra mudiyadhu yaarum kelvi kekka mudiyadhu apdigiradha sanadanathukku artham ಸನಾತನ ಧರ್ಮವನ್ನೇ ಡೆಂಗ್ಯೂ ತರ ಚಿಕನ್ ಗುನ್ಯ ತರ ಮಲೇರಿಯಾ ತರ ನಿರ್ಮೂಲನೆ ಮಾಡಬೇಕು ಎರಡಕ್ಕೆ ಏಟ್ ಮಾಡಬೇಕು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಜ್ಞಾನದ ದುರಂಕರದ ಒಂದು ಹೇಳಿಕೆ ತಕ್ಷಣ ಅವರನ್ನ ಮಂತ್ರಿ ಮಂಡಲದಿಂದ ವಜಾಗಬೇಕು ಹೇಳಿಕೆಯನ್ನ ಹಿಂದೆ ಪಡಿಬೇಕು ಕ್ಷಮೆಯನ್ನ ಕೇಳಬೇಕು ಉದಯನಿಧಿ ಸ್ಟಾಲಿನ್ ವಿರುದ್ಧ ಸಾಧು ಸಂತರು ಮಠಾಧೀಶರು ಸ್ವಾಮೀಜಿಗಳು ಹಿಂದೂ ಸಂಘಟನೆಗಳ ಆಕ್ರೋಶ ಭುಗಿಲೇಳ್ತಾ ಇದೆ ನಾಳೆ ದೇಶದ ಹಲವು ರಾಜ್ಯಗಳಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಗೂ ಕರೆ ಕೊಟ್ಟಿದ್ದು ಉದಯನಿಧಿ ರಾಜೀನಾಮೆಗೂ ಒತ್ತಾಯಿಸಿವೆ ರಾಜ್ಯಾದ್ಯಂತ ಹಂತ ಹಂತವಾಗಿ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ ಅಪ್ಪಿಕೋ ಚಳವಳಿ ಬೈಕ್ ರ್ಯಾಲಿ ಪುಟ್ಟ ಮಕ್ಕಳು ಬೀದಿಗಿಳಿದು ಹೋರಾಟ ತಲೆ ಮೇಲೆ ಕಲ್ಲು ಹೊತ್ತು ಪ್ರತಿಭಟನೆ ರಾಜ್ಯದ ಉದ್ದಗಲಕ್ಕೂ ಸರ್ಕಾರದ ನಿಲುವು ತಮಿಳುನಾಡಿನ ಹಠದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ ಸರ್ಕಾರ ರೈತರ ಪರವಾಗಿ ಪರಿಸ್ಥಿತಿ ಸುಧಾರಿಸುವ ಕ್ರಮ ಕೈಗೊಳ್ಳದೆ ಹೋದರೆ ಮುಂದೆ ಈ ಹೋರಾಟ ಮತ್ತಷ್ಟು ತೀವ್ರವಾಗುವ ಲಕ್ಷಣ ಕಾಣ್ತಾ ಇದೆ ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಕಚೇರಿ ಬಳಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿದ್ರು ಆಮೇಲೆ ಅಪ್ಪಿಕೋ ಚಳವಳಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಪಲಗಿಸಿ
ಮಂಡ್ಯದಲ್ಲಿ ಕನ್ನಡ ಸೇನೆಯಿಂದ ಬೈಕ್ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ತಲೆಯ ಮೇಲೆ ಕಲ್ ಹೊತ್ಕೊಂಡು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ಐದು ಸಾವಿರ ಟಿಎಂಸಿ ನೀರನ್ನ ಪ್ರತಿನಿತ್ಯ ಬಿಡುಗಡೆ ಮಾಡಿದ್ದೆ ಅದಕ್ಕೆ ಸಂಕಷ್ಟದ ಸ್ಥಿತಿಯಲ್ಲಿ ನೀವು ಯಾವ ರೀತಿ ರೈತರನ್ನ ಕಾಪಾಡಿಕೊಡ್ತೀರ ಅನ್ನೋ ಪ್ರಶ್ನೆಯ ಮೂಲಕ ನಾವು ಚಪ್ಪಡಿಕಲ್ಲೇ ಎಳೆದಿದ್ದ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಶ್ರೀರಂಗಪಟ್ಟಣದ ಕಾವೇರಿ ನದಿಯ ಸ್ನಾನ ಘಟ್ಟದಲ್ಲಿ ಮಕ್ಕಳು ಪ್ರತಿಭಟನೆ ನಡೆಸಿದ್ರು. ಭೂಮಿ ತಾಯಿ ಹೋರಾಟ ಸಮಿತಿ ವತಿಯಿಂದ ನಡೆಯುತ್ತಿರೋ ಹೋರಾಟದಲ್ಲಿ ಮಕ್ಕಳು ವಿವಿಧ ನಾಮಫಲಕ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಕಾವೇರಿ ನೀರು ಬಿಡದಂತೆ ಆಗ್ರಹಿಸಿ ಮೈಸೂರಿನ ಜಯಚಾಮರಾಜೇಂದ್ರ ಬಡಗೆ ವೃತ್ತದಲ್ಲಿ ತಮಟೆ ಚಳವಳಿ ನಡೆಸಿದ್ರು. ಬೆಂಗಳೂರಲ್ಲಿರುವ ತಮಿಳರು ಕಾವೇರಿ ನೀರು ಕುಡಿಯೋದಿಲ್ಲೇನೋ, ಎಚ್ಚರ, ಇಡೀ ಗಡಿ ಬಂದ್ ಮಾಡ್ತೇವೆ, ತಮಿಳು ಚಿತ್ರಗಳು ಬಂದ್ ಮಾಡ್ತೇವೆ. ಎಲ್ಲ ವಿರೋಧ ಪಕ್ಷಗಳು ಒಂದಾಗಿ ನೀರು ಬಿಡಬಾರದು, ಸರ್ವೋಚ್ಚ ನ್ಯಾಯಾಲಯದಲ್ಲಿ ತೀವ್ರವಾದಂತ ಹೋರಾಟವನ್ನ ಕರ್ನಾಟಕ ಸರ್ಕಾರ ಮಾಡಬೇಕು. ಚಾಮರಾಜನಗರಕ್ಕೂ ಕಾವೇರಿ ಕಿಚ್ಚು ಕಾಲಿಟ್ಟಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ವಿರೋಧಿಸಿ ವಿವಿಧ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ತಲೆ ಮೇಲೆ ಕಲ್ಲು ಹೊತ್ಕೊಂಡು ಧಿಕ್ಕಾರ ಮೊಳಗಿಸಿದ್ರು. ಡಿಸಿಎಂ ತವರು ಜಿಲ್ಲೆ ರಾಮನಗರದಲ್ಲಿ ಖಾಲಿ ಬಿಂದಿಗೆ ಹಿಡಿದು ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಐಚೂರು ವೃತ್ತದಲ್ಲಿ ಪ್ರತಿಭಟಿಸಿದ್ರು. ಒಂದ್ ಕಡೆ ಪ್ರತಿಭಟನೆ, ಮತ್ತೊಂದ್ ಕಡೆ ಕಾನೂನು ಸಮರ, ಇದೆಲ್ಲದರ ನಡುವೆ ರಾಜಕೀಯ ವಾದ ಪ್ರತಿವಾದ ಕೂಡ ಕಾವೇರಿ ವಿಚಾರದಲ್ಲಿ ಜೋರಾಗಿ ನಡೀತಾ ಇದೆ. ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾರ್ಯಾರು ಏನೇನ್ ಹೇಳಿದ್ರು ನೋಡಿ. ಕಾವೇರಿ ನೀರು ಬಿಡಬೇಡಿ, ಕರ್ನಾಟಕದಲ್ಲಿ ಮಳೆಯಿಲ್ಲ ಬೆಳೆಯಿಲ್ಲ, ರೈತರು ಗೋಳಾಡ್ತಿದ್ದಾರೆ ಎಂದು ಕೇಳದ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸ್ತಿದೆ. ರೈತರ ಪ್ರತಿಭಟನೆ ಲೆಕ್ಕಕ್ಕಿಲ್ಲ, ಸಂಘಟನೆಗಳ ಆಕ್ರೋಶಕ್ಕೆ ತಲೆ ಕೆಡಿಸಿಕೊಳ್ತಿಲ್ಲ, ವಿಪಕ್ಷಗಳ ಪ್ರತಿಭಟನೆಗಂತೂ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ. ಈ ಅಖಾಡ ದಿನೇ ದಿನೇ ಕಾವೇರುತ್ತಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಬಿಜೆಪಿ ನಾಯಕರು ಹೋರಾಟಕ್ಕೆ ಅಣಿಯಾಗ್ತಿದ್ದಾರೆ. ಅದು ಪ್ರಧಾನಮಂತ್ರಿ ಲೆವೆಲ್ವರೆಗೂ ನಾನೇ ಹೋಗಬೇಕು ಅನ್ನೋ ಸನ್ನಿವೇಶ ಬಂದಾಗ ಎಲ್ಲಿ ಯಾವ ಕಡೆ ತಮಿಳ್ನಾಡಿಗೆ ಬಿಟ್ಟವರೋ ಎಲ್ಲಿ ಬಿಟ್ಟವ್ರೆ ದಯಮಾಡಿ ಕೂಡಲೇ ಹೇಳಬೇಕಾಗುತ್ತೆ. ಇಲ್ಲೋದ್ರೆ ನಾವೇ ಈ ಥರ ಇದೆ ಕದ್ದು ಮುಚ್ಚಿ ಬಿಡ್ತಾವ್ರಿ, ರಾತ್ರಿ ಎಲ್ಲ ನೀರು ಬಿಡೋದು ತಮಿಳ್ನಾಡಿಗೆ. ಒಕ್ಕೂಟದ ಮರ್ಜಿ ಕಾಯ್ದಂತ ಸಲುವಾಗಿ ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ನೀರು ಬಿಟ್ರೆ ಅಂತ ಸ್ಪಷ್ಟ ಅನಿಸ್ತದ. ಇಲ್ಲಂದ್ರೆ ನೀವು ಕೋರ್ಟಿಗೆ ಕೊಡ್ಬೇಕಾಗಿತ್ತಲ್ಲ. ಕಾವೇರಿ ನ್ಯಾಯಾಧಿಕರಣಕ್ಕೆ ವಾದ ಮಾಡತಕ್ಕಂತ ನಮ್ಮ ವಕೀಲರಿಗೆ ನೀವು ಅಂಶಗಳನ್ನ ಸರಿಯಾಗಿ ಕೊಡದೇ ಇರುವಂತ ಕಾರಣದಿಂದ ನಮ್ದಲ್ಲಿ ವಿಫಲ ಆಗಿರ್ತದೆ ಅನಿಸ್ತದ ನನಗೆ. ವಿರೋಧ ಪಕ್ಷದ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನ ಹೊರಹಾಕ್ತಿದ್ರೆ ಕಾನೂನು ಸಚಿವರು ಹೇಳಿದ್ದಿಷ್ಟು ಸಂಕಷ್ಟ ಸೂತ್ರ ಮಾಡಬೇಕು, ಆ ಸಂಕಷ್ಟ ಸೂತ್ರ ಸುಪ್ರೀಂ ಕೋರ್ಟ್ನವರು ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಆ ದಿಸೆಯಲ್ಲಿ ನಮ್ಮ ಪ್ರಯತ್ನಗಳು. ಅಂದಹಾಗೆ ರಾಜ್ಯ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಪತ್ರವನ್ನ ಬರೆದಿದೆ. ತಮಿಳುನಾಡಿಗೆ ಪ್ರತಿದಿನ 5,000 ಕ್ಯೂಸೆಕ್ ಕಷ್ಟ, 3,000 ಕ್ಯೂಸೆಕ್ ಬಿಡ್ತೀವಿ, ಕರ್ನಾಟಕದ ಸಂಕಷ್ಟದ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಿ ಅಂತ ಗೋಗರೆದು ಪತ್ರ ಬರೆದಿದೆ. ಹೋರಾಟ ಪ್ರತಿಭಟನೆಗೂ ಬಗ್ಗದ ಸರ್ಕಾರ ತಮಿಳುನಾಡಿಗೆ ಸರಾಗವಾಗಿ ನೀರನ್ನ ಹರಿಸ್ತಾ ಇದೆ. ಇವತ್ತು ಕಾವೇರಿ ಕೊಳ್ಳದ ಡ್ಯಾಂಗಳಿಂದ ಎಷ್ಟು ನೀರು ಹರಿದು ಹೋಯ್ತು, ಪ್ರಸ್ತುತ ನೀರು ಎಷ್ಟಿದೆ ಅನ್ನೋದ್ರ ಲೆಕ್ಕವನ್ನ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಕೆಆರ್ಎಸ್ ಡ್ಯಾಂ. ಕೆಆರ್ಎಸ್ ಡ್ಯಾಂನಲ್ಲಿ ಇಂದಿನ ಒಳ ಹರಿವಿರೋದು 3,917 ಕ್ಯೂಸೆಕ್ನಷ್ಟು. ಇವತ್ತು ಹೊರ ಹರಿವು ದಾಖಲಾಗಿರೋದು 6,486 ಕ್ಯೂಸೆಕ್. ಈಗಿನ ಡ್ಯಾಂನ ಮಟ್ಟ 22.47 ಟಿಎಂಸಿ ಆದರೆ ಜುಲೈ 1 ತಮಿಳ್ನಾಡಿಗೆ ಹರಿಬಿಟ್ಟ ನೀರಿನ ಪ್ರಮಾಣ 30.61 ಟಿಎಂಸಿ ಅಷ್ಟು. ಮತ್ತೊಂದು ಜಲಾಶಯ ಹಾರಂಗಿ. ಹಾರಂಗಿ ಇವತ್ತಿನ ಒಳ ಹರಿವಿನ ಪ್ರಮಾಣ 404 ಕ್ಯೂಸೆಕ್ನಷ್ಟು. ಇವತ್ತು ಹಾರಂಗಿ ಜಲಾಶಯದಿಂದ ಹೊರಗೆ ಹರಿದು ಹೋದ ನೀರಿನ ಪ್ರಮಾಣ 1,700 ಕ್ಯೂಸೆಕ್.
ಡ್ಯಾಂನ ಮಟ್ಟ ಇವತ್ತು ದಾಖಲಾಗಿರೋದು 7.25 ಟಿಎಂಸಿ. ಇನ್ನು ಜೂನ್ 1 ರಿಂದ ಬಿಟ್ಟ ನೀರಿನ ಪ್ರಮಾಣ, ತಮಿಳುನಾಡಿಗೆ ಹರಿದು ಹೋಗಿರುವ ನೀರಿನ ಪ್ರಮಾಣ 14.14 ಟಿಎಂಸಿ. ಹೇಮಾವತಿ ಜಲಾಶಯದ ಲೆಕ್ಕವನ್ನ ಕೂಡ ಗಮನಿಸ್ತಾ ಹೋಗೋಣ. ಹೇಮಾವತಿ ಜಲಾಶಯದಲ್ಲಿ ಇವತ್ತಿನ ಒಳಹರಿವಿನ ಪ್ರಮಾಣ ಕೇವಲ 774 ಕ್ಯೂಸೆಕ್. ಇಂದಿನ ಹೊರಹರಿವು ದಾಖಲಾಗಿರೋದು ಬರೋಬ್ಬರಿ 5800 ಕ್ಯೂಸೆಕ್. ಹಾಗಾಗಿ ಡ್ಯಾಂನ ಮಟ್ಟ ಅಂದ್ರೆ ಡ್ಯಾಂನಲ್ಲಿ ಇವತ್ತು ಉಳಿದಿರುವ ನೀರಿನ ಪ್ರಮಾಣ 23.54 ಟಿಎಂಸಿ. ಇನ್ನು ತಮಿಳುನಾಡಿಗೆ ಇಲ್ಲಿವರೆಗೆ ಹರಿದು ಹೋಗಿರೋದು 15.36 ಟಿಎಂಸಿಯಷ್ಟು ನೀರು. ಕಡೆದಾಗಿ ಕಬಿನಿ, ಕಬಿನಿ ಜಲಾಶಯದಲ್ಲಿ ಇವತ್ತಿನ ಒಳಹರಿವಿರೋದು 855 ಕ್ಯೂಸೆಕ್ನಷ್ಟು. ಇವತ್ತು ಹೊರಗೆ ಹರಿದು ಹೋಗಿರುವ ನೀರಿನ ಪ್ರಮಾಣ 1000 ಕ್ಯೂಸೆಕ್. ಇವತ್ತು ಡ್ಯಾಂನ ನೀರಿನ ಮಟ್ಟ 13.60 ಟಿಎಂಸಿ. ತಮಿಳುನಾಡಿಗೆ ಇಲ್ಲಿವರೆಗೆ ಈ ಜಲಾಶಯದಿಂದ ಹೋಗಿರೋದು 24.17 ಟಿಎಂಸಿ ಅಷ್ಟು. ನೀರಿನ ಸ್ಥಿತಿಗತಿ ಈ ಮಟ್ಟಕ್ಕೆ ಇರಬೇಕಾದ್ರೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಂಕಷ್ಟ ಮುಂದಾಗಬಹುದು, ತಮಿಳುನಾಡಿಗೆ ಇದೇ ಪ್ರಮಾಣದಲ್ಲಿ ನೀರನ್ನ ಹರಿಬಿಟ್ರೆ ಅನ್ನೋದೇ ಸದ್ಯಕ್ಕಿರೋ ಯಕ್ಷಪ್ರಶ್ನೆ. ಮುಂದುವರೆದ ಭಾಗವಾಗಿ ಆಪರೇಷನ್ ಹಸ್ತ ಮಾಡಿ ಕೈಪಡೆ ಬಲ ವೃದ್ಧಿಸಿ ಲೋಕಾ ಸಮರವನ್ನ ಮತ್ತಷ್ಟು ಸ್ಟ್ರಾಂಗ್ ಆಗಿ ಎದುರಿಸೋಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಆದ್ರೆ ಅದೇ ಪ್ರಯತ್ನ ಈಗ ಮೂಲ ಕಾಂಗ್ರೆಸ್ಸಿಗರ ಕಣ್ಣನ್ನ ಕೆಂಪಾಗಿಸಿದೆ. ಎಲ್ಲ ಹೊರಗಿನಿಂದ ಬಂದವರಿಗೆ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ ಅಂತ ಬಹಿರಂಗ ಸಭೆಯಲ್ಲೇ ಮಾತಿಗೆ ಮಾತು ಬೆಳೆದಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಕಾಂಗ್ರೆಸ್ ಪ್ರಚಾರ ಸಮಿತಿ ಸಭೆ ನಡೆಯಿತು. ಲೋಕಸಭೆ ಎಲೆಕ್ಷನ್ಗೋಸ್ಕರ ಮತ್ತೆ ಪಕ್ಷ ಸಂಘಟನೆಗೆ ಸಿದ್ಧತೆ ನಡೀತಾ ಇದ್ದು ಇಡೀ ರಾಜ್ಯದ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರನ್ನ ಕರೆದು ಅಭಿಪ್ರಾಯ ಸಂಗ್ರಹಿಸಿದ್ರು. ಸಚಿವ ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್, ಇಡೀ ಸಭೆಯಲ್ಲಿ ಕಾಂಗ್ರೆಸ್ಗಾಗಿ ದುಡಿದವರು, ದುಡಿಯುತ್ತಾ ಇರೋರದ್ದು ಒಂದೇ ಕೂಗು, ಕಾರ್ಯಕರ್ತರನ್ನ ಬೆಳೆಸಿ ನಿಗಮ ಮಂಡಳಿ ನೇಮಕಾತಿ ಮುಗಿಸಿ, ದುಡ್ಡಿದ್ದವರಿಗೆ ಹಾಲಿ ಮಾಜಿ ಶಾಸಕರುಗಳಿಗೆ ಮಣೆ ಹಾಕಬೇಡಿ ಅಂತ. ಹಿಂಬಾಲಕರಿಗೆ ನಿಗಮ ಮಂಡಳಿ ಸ್ಥಾನಮಾನ. ಪಕ್ಷ ನಂಬಿ ದುಡಿದ ನಾವೇನ್ ಮಾಡಬೇಕು? ಯಾರು ನಾಯಕರು ಹಿಂಬಾಲಕರು ಇರ್ತಾರೆ ಅವರು ಮಾತ್ರ ನಿಗಮ ಮಂಡಳಿ ಅಧ್ಯಕ್ಷರಾಗ್ತಾರೆ, ನಿರ್ದೇಶಕರಾಗ್ತಾರೆ. ಪಕ್ಷವನ್ನು ನಂಬಿಕೊಂಡು ಬಂದವರನ್ನ ಹಿಡ್ಕೊಂಡು ಹೋಗೋರು ಯಾರು ಇಲ್ಲದಂಗೆ ಆಗ್ಬಿಟ್ಟಿದೆ ಸರ್. ನಾವು ಕಾಂಗ್ರೆಸ್ನವರು, ನಮ್ಗೆ ಯಾರು ನಾಯಕರಲ್ಲ. ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕ ಆದ ಸಿದ್ಧಾಂತನೇ ನಾವು ಮೆಚ್ಚಿ ನಡೀತೀವಿ ಅಂದ್ರೆ ನಮ್ಮನ್ನು ಯಾರು ಹಿಡ್ಕೊಳ್ಳಂಗಿಲ್ಲ. ಮಂತ್ರಿ ಸ್ಥಾನನೂ ಬೇಕು, ಅಧ್ಯಕ್ಷ ಗಿರಿನೂ ಬೇಕು. ಕಾರ್ಯಕರ್ತರಿಗೂ ಸ್ವಲ್ಪ ಬೆಲೆ ಕೊಡಿ. ಗುಟ್ಕನ್ ಸೆಕ್ಟರ್ ಮಂತ್ರಿನೂ ಆಯ್ತೀನಿ ಅಂತದೆ, ನೆಕ್ಸ್ಟ್ ಬೋರ್ಡ್ ಚೇರ್ಮನ್ ನಾನು ಬರ್ತೀನಿ ಅಂತದೆ, ಬರ್ತೀನಿ ಅಂತ ಹಾಗಾಗ್ಬಾರ್ದು ಸರ್. ಮಂತ್ರಿ ಹೋದ್ರೆ ಶಾಸಕ ಹೋದ್ರೆ ತರಬಹುದು, ಕಾರ್ಯಕರ್ತರೇ ಹೋದ್ರೆ ಏನ್ ಮಾಡ್ತೀರಾ? ರಾಹುಲ್ ಗಾಂಧಿ ಅವರು ಡೆಲ್ಲಿಯಲ್ಲೇ ಇದ್ದಾರೆ, ಹೇಳಿದ್ದಾರೆ ಒಬ್ಬ ಮಂತ್ರಿ ಹೋದ್ರೆ ಇನ್ನೊಬ್ಬ ಮಂತ್ರಿನ ಮಾಡ್ಕೊಬಹುದು, ಒಬ್ಬ ಶಾಸಕ ಹೋದ್ರೆ ಇನ್ನೊಬ್ಬ ಶಾಸಕನ ಮಾಡ್ಕೊಬಹುದು, ಪಕ್ಷದ ಕಾರ್ಯಕರ್ತ ಹೋದ್ರೆ ಸಂಪಾದನೆ ಮಾಡೋದು ಕಷ್ಟ ಆಗ್ತದೆ ಅಂತ ದಯಮಾಡಿ ಪಕ್ಷದ ಕಾರ್ಯಕರ್ತರಿಗೆ ಮನ್ನಣೆಯನ್ನು ಕೊಡಿ. ಇದು ಸಣ್ಣ ಸ್ಯಾಂಪಲ್ಗಳಷ್ಟೇ. ಕಾಂಗ್ರೆಸ್ ಪಕ್ಷದ ಒಳಬೇಗುದಿ, ಮೂಲ ಕಾಂಗ್ರೆಸ್ಸಿಗರ ಕಡೆಗಣನೆ, ಆಪರೇಷನ್ ಹಸ್ತಕ್ಕೆ ಒಳಗಾಗಿ ಬೇರೆ ಪಕ್ಷದಿಂದ ಬಂದವರು ಕಾಂಗ್ರೆಸ್ಸಿಗರ ಮೇಲೆ ಮಾಡ್ತಿರೋ ದರ್ಪ ದಬ್ಬಾಳಿಕೆಯೂ ಚರ್ಚೆಗೆ ಬಂತು. ಆ ಮೂಲಕ ಆಪರೇಷನ್ ಕಾಂಗ್ರೆಸ್ ಮೇಲೂ ಸಿಟ್ಟು ಹೊರಬಿತ್ತು. ಆದರೆ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು ಮಾಧ್ಯಮಗಳಿವೆ ಕೆಲ ವಿಷಯಗಳ ಬಗ್ಗೆ ಮಾತನಾಡಬೇಡಿ ಅಂತ ತೇಪೆ ಹಚ್ಚಿದ್ರು. ಪ್ರಚಾರ ಸಮಿತಿ ಸಭೆ ಬಗ್ಗೆ ಅಧ್ಯಕ್ಷರು ಆಗಿರುವ ಸಚಿವ ಎಂಬಿ ಪಾಟೀಲ್ ಹೇಳಿದಿಷ್ಟು. ಸ್ವಾಭಾವಿಕ ಕಾರ್ಯಕರ್ತರು ಪಕ್ಷಕ್ಕೆ, ಆ ಪಕ್ಷದ ದುಡಿದಂತ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಅವ್ರಿಗೆ ಸ್ಥಾನವನ್ನು ದುಡಿದಂತ ಅವ್ರಿಗೆ ಎಲ್ಲರಿಗೂ ಕೊಡಬೇಕಾಗಿರಲ್ಲ, ಅದ್ರ ಕೆಲವೊಬ್ಬರಿಗಾದ್ರೂ ನಾವು ಕೊಡಬೇಕಾಗ್ತದೆ. ಆ ಚಿಂತನೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಕೆಪಿಸಿ ಅಧ್ಯಕ್ಷರು, ನಮ್ಮ ವರಿಷ್ಠರು ಕೂಡ ಇದ್ದಾರೆ, ಅವ್ರಿಗೆ ಕಾರ್ಯಕರ್ತರಿಗೆ ಉತ್ತಮ ಎಲ್ಲಾ ನಿಗಮ ಮಂಡಳಿಗಳಲ್ಲಿ ಸಮಿತಿಗಳಲ್ಲಿ ಅವ್ರಿಗೆ ನಾವು ಅವಕಾಶವನ್ನು ಕೊಡ್ತೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪರೇಷನ್ ಅಲ್ಲಿ ಬ್ಯುಸಿ ಆದಂತಿದೆ. ಅವ್ರು ಹೋಗಲ್ಲ, ನಾವು ಕರ್ಕೊಳ್ಳಲ್ಲ ಅನ್ನೋ ಮಾತುಗಳ ನಡುವೆಯೇ ಆಗ್ತಿರೋ ಬೆಳವಣಿಗೆ, ಡಿಕೆ ಸಾಹೇಬ್ ಫುಲ್ ಪ್ಲಾನ್ ರೆಡಿ ಇಟ್ಕೊಂಡಿರೋ ಹಾಗೇನೆ ಕಾಣಿಸ್ತಾ ಇದೆ. ನಿನ್ನೆ ಬಹುಭಾಷಾ ನಟ ಸುದೀಪ್ ಅವರ 50ನೇ ವರ್ಷದ ಬರ್ತಡೆ. 50 ವರ್ಷದ ಸಂಭ್ರಮಕ್ಕೆ ಸುದೀಪ್
ಚಿತ್ರರಂಗದವರನ್ನ, ರಾಜಕಾರಣಿಗಳನ್ನ, ಉದ್ಯಮಿಗಳನ್ನ, ಅತ್ಯಾಪ್ತರನ್ನೆಲ್ಲ ಕರೆದು ಪಾರ್ಟಿ ಕೊಟ್ರು. ಆ ಪಾರ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿದ್ರು. ಬಿಜೆಪಿಯ ಮಾಜಿ ಶಾಸಕರುಗಳಾದ ರಾಜುಗೌಡ, ಬಿಸಿ ಪಾಟೀಲ್ ಮೂವರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಮಾಡಿದ್ರು. ಆಪರೇಷನ್ ಹಸ್ತ ನಡೆಯುತ್ತಿದೆ, ಹಲವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಸುದ್ದಿಗೆ ಮೂವರ ಭೇಟಿ ಪುಷ್ಟಿ ಕೊಡ್ತಿತ್ತು. ಕೊನೆಗೆ ಕಾಂಗ್ರೆಸ್ಗೆ ಹೋಗಲ್ಲ ಅಂತಾನೆ ರಾಜುಗೌಡ, ಬಿಸಿ ಪಾಟೀಲ್ ಬಿಜೆಪಿ ಪಕ್ಷದ ಮೇಲೂ ಸಿಟ್ಟು ಹೊರ ಹಾಕಿದ್ರು. ಈಗ ಆಪರೇಷನ್ ಆಗಕ್ಕೆ ನನಗೆ ಯಾವುದು ಕ್ಯಾನ್ಸರ್ ಆಗಿಲ್ಲ ರೀ, ಯಾವುದು ರೋಗನೂ ಬಂದಿಲ್ಲ, ಅಥವಾ ಯಾವ ಗಡ್ಡೆನೂ ಆಗಿಲ್ಲ. ಹಂಗಾಗಿ ಆಪರೇಷನ್ ಆಗಂತ ಪ್ರಶ್ನೆನೇ ಇಲ್ಲ. ರೇಣುಕಣ್ಣಂದು ಅಥವಾ ಯಾವ ಲೆಕ್ಕದಾಗ ಯಾವ ಬಾಲಿಗೆ ಸಿಕ್ಸ್ ಹೊಡಿತಾನಂತ ನಮ್ಮ ಅಣ್ಣ ರೇಣುಕಣ್ಣಂದು ಗೊತ್ತಿಲ್ಲ. ಹಂಗಾಗಿ ಅವ್ರ ಜೊತೆಗೆ ಒಂದ್ಸರಿ ಕರೆಸಿ ನಾವೆಲ್ಲ ಸ್ನೇಹಿತರು ಕೂತು ಮಾತಾಡ್ತೀವಿ. ಬಿಜೆಪಿ ಬಿಟ್ಟು ಹೋಗಲ್ಲ ಅಂತ ಡಿಕೆ ಶಿವಕುಮಾರ್ ಜೊತೆ ಸಂಪರ್ಕದಲ್ಲಿರೋ ಅನೇಕರು ಹೇಳ್ತಿದ್ದಾರೆ. ಆದ್ರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ನವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ. ಇದಕ್ಕೆ ಸಚಿವ ಎಂಬಿ ಪಾಟೀಲ್, ಹಾಗಿದ್ರೆ ಬ್ಲಾಕ್ ಮೇಲ್ ಮಾಡಿಸಿಕೊಳ್ಳೋ ಕೆಲಸ ಮಾಡಿದ್ದೀರಿ ಅಂತಾಯ್ತಲ್ಲ ಅಂತ ಕಾಲೆಳೆದ್ರು. ಕತೆ ಒಂದು, ಇವರೇ ಬರ್ತಾ ಇದಾರೆ ಅಂತ ಏನೋ ಒಂದಿಷ್ಟು ಬ್ಲಾಕ್ ಮೇಲ್, ಕೆಲವರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಆ ಬ್ಲಾಕ್ ಮೇಲಿನ ಒಂದು ಪ್ರಯತ್ನ ಮಾಡ್ತಿದ್ರೆ ಆ ಪ್ರಯತ್ನವು ವಿಫಲವಾಗುತ್ತೆ. ಬಿಜೆಪಿ ಅವರು ಬ್ಲಾಕ್ ಮೇಲ್ ಆಗುವಂತ ಕೆಲಸ ಮಾಡಿದಾರೆ ಅಂದಂಗಾಯ್ತಲ್ಲ. ನಾನು ಅಶ್ವಥ್ ನಾರಾಯಣ್ ಕೇಳ್ತೀನಿ, ಯಾಕಂದ್ರೆ ನೀವು ಬ್ಲಾಕ್ ಮೇಲ್ ಮಾಡಿಸ್ಕೊಳ್ಳುವಂತ ಕೆಲಸ ನೀವು ಮಾಡಿದ್ರೆ ಬ್ಲಾಕ್ ಮೇಲ್ ಆಗ್ತೀರಾ. ನೋಡಿ, ಇಲ್ಲಿ ಸತ್ಯ ಹೊರ ಬಂದಿದೆ ಅಶ್ವಥ್ ನಾರಾಯಣರಿಂದ. ಈ ಮಧ್ಯೆ ಬಿ ಎಲ್ ಸಂತೋಷ್ ಮೊನ್ನೆ ಮೊನ್ನೆ ಕಾಂಗ್ರೆಸ್ನ 40 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತಿದ್ರು. 40 ಶಾಸಕರಲ್ಲ, ಬರೀ 4 ಜನರನ್ನ ಕರ್ಕೊಳ್ಳಿ ನೋಡೋಣ ಅಂದ್ರು ಸಚಿವ ಶಿವರಾಜ ತಂಗಡಿಗೆ. ನೋಡಿ, ಈ ಬಿಜೆಪಿಯವರಿಗೆ ಏನು ಕೆಲಸ ಇಲ್ಲ. ಆಪರೇಷನ್ ಮಾಡದೆ ಅನೈತಿಕ ಸರ್ಕಾರವನ್ನ ಮಾಡದೆ ಅವ್ರ ಕೆಲಸ. ಆಮೇಲೆ ಬಿ ಎಲ್ ಶಂಕರ್ ಅವರಿಗೆ 40 ಮಂದಿ ಅದಾರಲ್ಲ, 4 ಮಂದಿನ ತಗೊಂಡು ಕರ್ಕೊಳ್ಳಿ ಕಾಂಗ್ರೆಸ್ನ ಹೌದು ಅಂತೀನಿ ಅವ್ರಿಗೆ. ಆಪರೇಷನ್ ಹಸ್ತ ನಡೀತಿರೋದು ನಿಜ, ಕೆಲವರು ಹೋಗೋಕೆ ರೆಡಿಯಾಗಿರೋದು ನಿಜ. ಆದ್ರೆ ರಾಜಕೀಯದ ಬದಲಾದ ಸನ್ನಿವೇಶಗಳಲ್ಲಿ ಯಾವಾಗ ಏನಾಗುತ್ತೋ ಬಲ್ಲವರು ಯಾರು? ಹಾಗಾಗಿನೇ ದಿನಕ್ಕೊಂದು ನಾಟಕೀಯ ತಿರುವುಗಳು ನಡೀತಿದೆ. ಕೈಯಲ್ಲಿದ್ದ ಅಧಿಕಾರವನ್ನ ಕೇಸರಿ ಕಲಿಗಳು ಕೈ ಪಡೆಗೆ ನೀಡುವಲ್ಲಿ ಕಾರಣ ಏನಾಯ್ತು ಅಂತ ಹುಡುಕ್ತಾ ಹೋದ್ರೆ ಎದುರಾಗೋ ಕಾರಣಗಳ ಪೈಕಿ ಯಡಿಯೂರಪ್ಪ ಅವರನ್ನ ಪಕ್ಷ ನಡೆಸಿಕೊಂಡ ರೀತಿ ಅನ್ನೋ ಉತ್ತರ ಪದೇ ಪದೇ ಚರ್ಚೆಗೆ ವೇದಿಕೆಯಾಗುತ್ತೆ. ಈಗ ಮತ್ತೆ ಇದೇ ಚರ್ಚೆ ಮುನ್ನೆಲೆಗೆ ಬಂದಿದೆ. ತೀರ್ಮಾನ ಮಾಡಿದ್ದೇನೆ, ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಯಡಿಯೂರಪ್ಪ ಸಿಎಂ ಕುರ್ಚಿಯಿಂದ ಕೆಳಗಿಳಿಯುವಾಗ ಕಣ್ಣೀರು ಹಾಕಿದ ದೃಶ್ಯ ಈಗಲೂ ಲಿಂಗಾಯತ ಸಮುದಾಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ಯಡಿಯೂರಪ್ಪರನ್ನ ಇಷ್ಟಪಡೋ ಅನೇಕರಲ್ಲೂ ಈಗಲೂ ಬೇಸರವಿದೆ. ಆದ್ರೆ ಅದು ಮುಗಿದ ಅಧ್ಯಾಯ ಅಂತ ಎಲ್ಲರೂ ಸುಮ್ಮನಾಗಿದ್ರೆ ಬಿಜೆಪಿ ನಾಯಕರೇ ಮತ್ತೆ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ ವಿಷಯ ಹಿಡಿದು ಹೈಕಮಾಂಡ್ ಹೆಸರೆತ್ತದೆ ಬೇಸರ ಹೊರಹಾಕ್ತಿದ್ದಾರೆ. ಯಡಿಯೂರಪ್ಪ ಸಾಹೇಬರು ಕರೆಗಣಿಸರ್ ಅಂತ ಹೇಳಲ್ಲ, ಅವಾಗ ಅವ್ರ ಮುಖ್ಯಮಂತ್ರಿಯಿಂದ ಇಳಿಸಿದ ಮೇಲಿಂದ ನಮ್ ಸ್ವಲ್ಪ ಡೌನ್ ಫಾಲ್ ಸ್ಟಾರ್ಟ್ ಆಗಿದ್ದು, ಮತ್ತೆ ಪಿಕಪ್ ಆಗಿಲ್ಲ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದಾದ್ಮೇಲೆ ಈಗ ಯಡಿಯೂರಪ್ಪ ಸಾಹೇಬರು ನಮ್ಮ ಮುಂಚೂಣಿಯಲ್ಲೇ ಇದ್ದಾರೆ, ವಿಜೇಂದ್ರ ಅವರು ಇದ್ದಾರೆ, ಇವತ್ತೇ ಅವ್ರ ಪಕ್ಷ ಕಟ್ಟಂತ ಕೆಲಸನ ಯಡಿಯೂರಪ್ಪ ಸಾಹೇಬರು ಮಾಡ್ತಿದ್ದಾರೆ. ಲಿಂಗಾಯತರ ಕಡೆಗಣೆ ನಡೀತಾ ಇದೆ ಬಿಜೆಪಿಯಲ್ಲಿ. ಅದು ಆಗ್ಬಾರ್ದು. ಲಿಂಗಾಯತರ ಕಡೆಗಣೆ ಆಯ್ತಂತಂದ್ರೆ ಈಗಾಗಲೇ ನಾವೆಲ್ಲ ಅನುಭವಿಸಿದ್ದೀವಿ ವಿಧಾನಸಭೆ ಚುನಾವಣೆಯಲ್ಲಿ. ಅದು ಬರೋದಿಂದಲ್ಲಿ ಉಳಿದಂಥವ್ರನ್ನ ಸ್ವಲ್ಪ ಜೊತೆಗೆ ತೊಗೊಂಡು ಹೋಗ್ಬೇಕು ರೀ, ಹೋಗಂಥವ್ರನ್ನು ಮಾತಾಡಿಸ್ಬೇಕು. ಲೋಕಸಭೆಯಲ್ಲಿ ಲಿಂಗಾಯತರಿಗೆ ಅತಿ ಹೆಚ್ಚು ಟಿಕೆಟ್ಗಳನ್ನು ಕೊಡಬೇಕು. ಇವತ್ತು ಮುಂಬೈ ಕರ್ನಾಟಕದಲ್ಲಿ ಇವತ್ತು ಸಹ ನಮಗೆ ಯಾವ ರೀತಿ ಅವರು ಬೆಂಬಲ ಕೊಟ್ಟರು, ಹೈದರಾಬಾದ್ ಕರ್ನಾಟಕದಲ್ಲಿ ಬೆಂಬಲ ಕೊಟ್ಟರು. ಇವತ್ತು ನಾವು ಕೊಟ್ಟಿದಂಥ ಟಿಕೆಟ್ನಲ್ಲಿ ಸುಮಾರು 36 ಶಾಸಕರನ್ನು ಆಯ್ಕೆ ಮಾಡಿದ್ದೀವಿ. ಬಿಜೆಪಿ ಅವರು ಸುಮಾರು 62 ಜನ ಕೊಟ್ಟಿದ್ದಾರೆ, ಸುಮಾರು 17 ಜನ ಬಂದಿದ್ದಾರೆ. ಹೀಗಾಗಿ ಒಂದು ಬಲವಾದಂಥ ಶಿಫ್ಟ್ ಆಗಿದ್ದ ಅದು ಒಂದು ಫ್ಯಾಕ್ಟರ್. ಅಮಾಂಗ್ಸ್ ದ ಮೆನಿ ಫ್ಯಾಕ್ಟರ್ಸ್ ಲಿಂಗಾಯತ್ರ ಒಂದು ಫ್ಯಾಕ್ಟರ್. ಒಂದ್ ಕಡೆ ಸ್ವಪಕ್ಷದವರು, ಇನ್ನೊಂದ್ ಕಡೆ ವಿಪಕ್ಷದವರು ಯಡಿಯೂರಪ್ಪ ಹೆಸರೆತ್ತಿ ಬಿಜೆಪಿ ಮಾನ ತೆಗಿತಾ ಇದ್ರೆ, ಪಾಪ ಮಾಜಿ ಸಚಿವ ಗೋವಿಂದ ಕಾರಜೋಳ, ಕಾಂಗ್ರೆಸ್ ಲಿಂಗಾಯತರಿಗೆ ಸೇಫ್ ಅಲ್ಲ, ಯಡಿಯೂರಪ್ಪರನ್ನ ಕಡೆಗಣಿಸಿಲ್ಲ ಅಂತ ತೇಪೆ ಹಚ್ಚಿದ್ರು. ಕಾಂಗ್ರೆಸ್ ನಾಗ ಲಿಂಗಾಯತರು ಎರಡನೇ ದರ್ಜೆ ನಾಗರಿಕರು, ಇಂದಿರಾ ಗಾಂಧಿ ಕಾಲದಿಂದ ಎರಡನೇ ದರ್ಜೆ ನಾಗರಿಕರು. ಅವ್ರು ಸುಮ್ಮನೆ ಇವ್ರು ಹೋಗಿ ಅಲ್ಲಿ ಮಾತಾಡ್ತಾ ಇದ್ದಾರೆ, ಏನು ಕೆಲಸ ಇಲ್ಲ. ಯಡಿಯೂರಪ್ಪನವರು 2 ಆದ್ಮೇಲೆ ಅವರೇ ಸ್ವಯಂ ಪ್ರೇರಣೆಯಿಂದ ಕೊಟ್ಟಿದ್ದಾರೆ. ಇವರು ಕಾಂಗ್ರೆಸ್ನವ್ರು ರಾಜಕೀಯಕ್ಕೆ ಬಳಸ್ಕೊಂಡು ಲಿಂಗಾಯತರನ್ನ ಎತ್ತಿ ಕಟ್ಟುವ ಪ್ರಯತ್ನ ಮಾಡ್ತಿದ್ರು, ಅದಕ್ಕೆ ಏನು ಅವಕಾಶ ಸಿಗುದಿಲ್ಲ. ಬಿಜೆಪಿಯಲ್ಲಿ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ಆಯ್ಕೆ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ರೇಸ್ನಲ್ಲಿ ಇರುವ ನಾಯಕರಿಗೆ ಬಿವೈ ವಿಜಯೇಂದ್ರ ಅಡ್ಡಿ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ವಿಜಯೇಂದ್ರ ಪ್ರಬಲ ಆಕಾಂಕ್ಷಿಯಾದ ಕಾರಣಕ್ಕೇನೆ ವಿಳಂಬ ಆಗ್ತಿದೆ ಅನ್ನೋ ವಾದ ಕೂಡ ಇದೆ. ಮಗನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಬೇಕು ಅಂತ ಹೇಳಿ ಬಿಎಸ್ವೈ ಪಟ್ಟು ಹಿಡಿದಿದ್ದಾರಂತೆ. ಬಿಎಸ್ವೈ ಹಠದಿಂದ ವರಿಷ್ಠರು ಇಕ್ಕಟ್ಟಿಗೆ ಸಿಲುಕಿದ್ದಾರಂತೆ. ವಿಜಯೇಂದ್ರ ಕಾರಣಕ್ಕಾಗಿಯೇ 2 ಸ್ಥಾನಗಳು ಇನ್ನೂ ಖಾಲಿ ಇವೆ ಅಂತ ಹೇಳಲಾಗ್ತಿದೆ.
ಈ ಎರಡೂ ಸ್ಥಾನಗಳನ್ನ ಭರ್ತಿ ಮಾಡುವಲ್ಲಿ ಬಿಜೆಪಿ ವಿಫಲವಾಗ್ತಿರೋದ್ರ ಹಿಂದೆ ಬಿಎಸ್ವೈ ಅವರ ಪಟ್ಟು ಅಥವಾ ಅವರ ಹಠ ಪ್ರಮುಖ ಕಾರಣವಾಗ್ತಿದೆ ಅನ್ನೋ ವಾದ. ಹಾಗಾದ್ರೆ ಬಿಎಸ್ ಯಡಿಯೂರಪ್ಪನವರ ವಾದ ಏನು ಅಥವಾ ಹೈಕಮಾಂಡ್ ಮುಂದೆ ಇಟ್ಟಿರುವ ಡಿಮ್ಯಾಂಡ್ ಏನು, ಅದಕ್ಕೆ ಸಂಬಂಧಪಟ್ಟ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ವಿಜಯೇಂದ್ರ ಅವರನ್ನ ಮಂತ್ರಿ ಮಾಡಿ ಅಂತ ಹೇಳಿ ಬಿಎಸ್ವೈ ಅವರು ಕೇಳಿದ್ರು ಅನ್ನೋ ಮಾತಿದೆ. ಇದು ಬಹಳ ಹಿಂದಿನಿಂದಲೂ ಕೂಡ ಚರ್ಚೆಗೆ ಒಳಪಟ್ಟ ವಿಚಾರ. ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲೂ ಕೂಡ ಬಿಜೆಪಿ ವಿಜಯೇಂದ್ರ ಅವರನ್ನ ಮಂತ್ರಿ ಮಾಡಬೇಕು ಅನ್ನೋ ವಾದ ಕೇಳೋಕ್ ಸಿಕ್ತಿತ್ತು. ಈ ಡಿಮ್ಯಾಂಡ್ ಯಡಿಯೂರಪ್ಪನ ಅವರಿಂದಲೇ ಬಂದಿದೆ ಅನ್ನೋ ವಾದ ಕೂಡ ಇದ್ದೇ ಇದೆ. ಇದರ ಜೊತೆಗೆ ಮಂತ್ರಿ ಮಾಡಲಿಕ್ಕೆ ಹೈಕಮಾಂಡ್ ಒಪ್ಪಿಗೆ ನೀಡಿರಲಿಲ್ಲ. ಇನ್ನು ಅನೇಕ ಹಿರಿಯರು ಸಾಲಿನಲ್ಲಿ ನಿಂತಿರುವಾಗ ಹಿರಿಯರಾದ ವಿಜಯೇಂದ್ರ ಅವರನ್ನ ಮಂತ್ರಿ ಮಾಡಿದ್ರೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಹೇಗೆ ಅನ್ನೋದು ಹೈಕಮಾಂಡ್ನ ವಾದ ಆಗಿತ್ತು. ಹೀಗಾಗಿ ಪಕ್ಷದಲ್ಲೇ ಮಗನಿಗೆ ದೊಡ್ಡ ಹುದ್ದೆಯನ್ನ ಕೊಡಿ, ಮಂತ್ರಿ ಮಾಡದೆ ಹೋದ್ರೆ ಯಾವುದಾದ್ರೂ ಆಯಕಟ್ಟಿನ ಸ್ಥಾನದಲ್ಲಿ ಅವರನ್ನ ಕೂರಿಸಿ ಅನ್ನೋ ಡಿಮ್ಯಾಂಡ್ ಯಡಿಯೂರಪ್ಪನವರದ್ದು. ಮಗನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿ ಅಂತ ಹೇಳಿ ಒತ್ತಡವನ್ನ ಹೇರಿದ್ದಾರೆ ಅನ್ನೋ ವಾದ ಇದೀಗ ಬಿಜೆಪಿ ಪಾಳ್ಯದಲ್ಲಿ ಕೇಳೋಕ್ ಸಿಗ್ತಾ ಇದೆ. ಸಿಟಿ ರವಿ ಅವರ ಹೆಸರು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಯಾವಾಗ ಕೇಳೋಕ್ ಸಿಕ್ತೋ ಆಗ, ಅಂದ್ರೆ ದೆಹಲಿಗೆ ಭೇಟಿ ನೀಡಿ ಈಗ ರಾಜ್ಯಾಧ್ಯಕ್ಷರನ್ನಾಗಿ ಸಿಟಿ ರವಿ ಅವರನ್ನೇ ಘೋಷಣೆ ಮಾಡಿಬಿಡ್ತಾರೆ ಅನ್ನೋ ವಾದ ಯಾವಾಗ ಕೇಳೋಕ್ ಸಿಕ್ತು, ಆಗ ಪ್ರೆಷರ್ ಮತ್ತಷ್ಟು ಹೆಚ್ಚಾಯಿತು ಯಡಿಯೂರಪ್ಪನವರದ್ದು ಅನ್ನೋ ವಾದ ಇದೆ. ಕುಟುಂಬ ರಾಜಕೀಯಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಪಿಲ್ಲ. ಒಂದು ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಸ್ಥಾನಮಾನ ಅನ್ನೋ ತನ್ನ ನಿಲುವನ್ನ ಯಡಿಯೂರಪ್ಪನವರ ವಿಚಾರದಲ್ಲಿ ಬದಲಾಯಿಸಿಕೊಳ್ಳಿಕ್ಕೆ ಪಕ್ಷದ ಹೈಕಮಾಂಡ್ ಸಿದ್ಧವಿರಲಿಲ್ಲ. ಈಗ ಬಿಜೆಪಿ ಅಭಿಪ್ರಾಯವನ್ನ ಪಡೆದುಕೊಂಡಿದ್ದಾರೆ ಬಿಎಲ್ ಸಂತೋಷ್. ಈಗಾಗ್ತಿರುವ ಬೆಳವಣಿಗೆಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳೋದು ಅನಿವಾರ್ಯ. ಹೀಗಾಗಿ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಏನ್ ಮಾಡಬಹುದು ಅನ್ನೋ ಚಿಂತನೆಯಲ್ಲಿ ಬಿಎಲ್ ಸಂತೋಷ್ ಇದ್ದಾರೆ. ಬಿಎಸ್ವೈ ಹಾಗೆ ವಿಜಯೇಂದ್ರ ಪರ ಅನೇಕರಿಂದ ಅಭಿಮತ ವ್ಯಕ್ತವಾಗಿದೆ ಅನ್ನೋ ಮಾತು ಕೂಡ ಇದೆ. ಈಗ ಸದ್ಯಕ್ಕಿರೋ ವಾದಕ್ಕೆ ಒಂದು ಉತ್ತರವನ್ನ ಕಂಡುಕೊಳ್ಳೋ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿ ಪಾಳೆಯ ಇರೋದ್ರಿಂದ ಯಡಿಯೂರಪ್ಪನವರ ಡಿಮ್ಯಾಂಡ್ ಇದೇ ಆಗಿದ್ರೆ ಯಾವ ರೀತಿಯಾದ ಉತ್ತರ ಹೈಕಮಾಂಡ್ ನಿಂದ ಲಭ್ಯವಾಗುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇದು ಒಂದ್ ಕಡೆ ಆದ್ರೆ ದಾವಣಗೆರೆ ಹಾಲಿ ಸಂಸದ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡದಂತೆ ವಿಸ್ತಾರಕರಿಗೆ ರೇಣುಕಾಚಾರ್ಯ ಬೆಂಬಲಿಗರು ದೂರು ನೀಡಿದ್ದಾರೆ. ಕೆಲ ದಿನಗಳ ಹಿಂದೆ ರೇಣುಕಾಚಾರ್ಯ ಅವರ ಮನೆಯಲ್ಲಿ ವಿಸ್ತಾರಕರ ಸಭೆಯನ್ನ ಕೂಡ ನಡೆಸಿದ್ರು. ಈ ವಿಸ್ತಾರಕರ ಸಭೆ ಬಗ್ಗೆ ಸಿದ್ದೇಶ್ವರ್ ಕೆಂಡಾಮಂಡಲರಾಗಿದ್ದಾರೆ. ನನಗೆ ಟಿಕೆಟ್ ನೀಡುವ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಸಿದ್ದೇಶ್ವರ್ ಹೇಳಿದ್ದಾರೆ. ನೀನೇ ನೋಡ್ತಾ ಇದ್ದೆ ಟಿವಿಯಾಗಿ ರೇಣುಕ ಸಂಬಂಧ ಏನೇನು ಮಾತಾಡ್ತಾರೆ ಅಂತ. ನೀವು ಹೋಗಿ ಅವ್ರಿಗೆ ಹೇಳ್ತೀರಾ, ಹಿಡಿತೀರಾ, ಹಂಗೆ ಹಿಂಗೆ ಏನೋ ಹೇಳ್ತಾರೆ. ಅದಕ್ಕೆ ನಾನು ಉತ್ತರ ಕೊಡೋಕೆ ನನ್ನ ಶಕ್ತಿ ಇಲ್ಲ. ನಾನು ಏನಿದೆ ಹಾಗೆ ಮಾಡ್ತೀನಿ. ಹೊನ್ನಾಳಿಗೆ ಹೋಗ್ಬೇಕು ಅಂದರೆ ಯಾವ್ದಾದ್ರು ಕರೆದ್ರೆ ತಾನೇ ಹೋಗೋದು. ನಾನೇ 4 ಸರಿ ಎಂ ಪಿ ಆಗಿದ್ದೆ, 5ನೇ ಸರಿ ಎಂ ಪಿಗೆ ಇರೋ ಕರಿಬೇಕಾದ್ರೆ ಹೋಗಿ ಹೋಗಿ ಹಳ್ಳಿಗೆ ತಿರುಗಿ ಅಲ್ಲಿ ಆಲ್ಮಾರು ಕಟ್ಟೆ ಮೇಲೆ ಕೂತ್ಕೊಳ್ಳೋಣ. ಯಾರು ಒಬ್ಬರಿಂದ ಕಾರ್ಯಕ್ರಮ ಇದೆ ಅಂತ ಕರೆದ್ರೆ ಬರ್ತೇನೆ. ಅನಾರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆ ಸೇರಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಗ್ಯ ಸುಧಾರಿಸಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆ ಕೂಡ ತೆರಳಿದ್ದಾರೆ. ಅದಕ್ಕೆ ಮುಂಚೆ ಮಾಧ್ಯಮಗಳ ಮೂಲಕ ಜನರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ಭಾವನಾತ್ಮಕ ಸಂದೇಶ ರವಾನಿಸಿದ್ದಾರೆ. ಪಾರ್ಶ್ವವಾಯುಗೆ ತುತ್ತಾಗಿ ಆಸ್ಪತ್ರೆ ಸೇರಿದ ಮಾಜಿ ಸಿಎಂ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಕುಮಾರಸ್ವಾಮಿ ಇವತ್ತು ಡಿಸ್ಚಾರ್ಜ್ ಆದ್ರು. ಆಸ್ಪತ್ರೆಯಿಂದ ಮನೆಗೆ ಹೋಗುವ ಮುನ್ನ ಕುಮಾರಸ್ವಾಮಿ ಅವರು ಸ್ಟ್ರೋಕ್ ಹೊಡೆದಿತ್ತು ನಿಜ, ನನಗೆ ಇದು ಪುನರ್ಜನ್ಮ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ರಾಜಕೀಯ ವಿಚಾರವನ್ನ ಮಾತನಾಡಲ್ಲ ಎಂದ ಕುಮಾರಸ್ವಾಮಿ ಪಾರ್ಶ್ವವಾಯು ಸಮಸ್ಯೆ ಬಂದ್ರೆ ಯಾರು ನಿರ್ಲಕ್ಷ್ಯ ಮಾಡಬೇಡಿ ಅಂತ ಭಾವುಕರಾಗಿ ಜನರಿಗೂ ಕಿವಿ ಮಾತು ಹೇಳಿದ್ರು. ನನಗೆ ಹೊಸದಾಗಿ ಇದು 3ನೇ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ. ನನ್ನ ಈ 64 ವರ್ಷದಲ್ಲಿ 3 ಜನ್ಮವನ್ನು ಪಡೆದಿದ್ದೇನೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಮರುಜನ್ಮ. ಅದಕ್ಕೆ ಕಾರಣ ನನಗೆ ಕೊಡದಿದ್ದರೆ ನನ್ನ ಭಗವಂತದ್ದೇ, ಮತ್ತು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ವೈದ್ಯರ ಮಂಗಲ ಶ್ರಮ. ನಾನು ಬೆಳಗ್ಗೆ ಹೋಗಿ ನೋಡೋಣ ಏನೋ ಇರಬೇಕು ಅಂತೇಳಿ ನಾನು ನಿರ್ಲಕ್ಷ್ಯ ಮಾಡ್ತಿದ್ದೇನೆ. ಪರ್ಮನೆಂಟಾಗಿ ನಾನು ಬೆಡ್ ಮೇಲೆ ಇರಬೇಕಾಗಿದೆ. ಯಾರೂ ಸಹ ಯಾವುದೇ ರೂಪದಲ್ಲೂ ಇಂಥ ಪರಿಸ್ಥಿತಿಗಳು ಬಂದಾಗ ನಿರ್ಲಕ್ಷ್ಯಕ್ಕೆ ಒಳಗಾಗಬೇಡಿ. ಕುಮಾರಸ್ವಾಮಿ ಅವರಿಗೆ ಚಿಕಿತ್ಸೆ ಕೊಟ್ಟ ವೈದ್ಯ ಸತೀಶ್ ಚಂದ್ರ ಹಾಗೂ HDK ಪುತ್ರ ನಿಖಿಲ್ ಕುಮಾರಸ್ವಾಮಿ ನೀವು ಮಾತನಾಡಿದ್ರು. ಹಲವಾರು ಬಾರಿ ಕಳೆದ 5 ದಿನದಿಂದಲೂ ಡಾಕ್ಟರ್ಗಳು ಬಹಳ ನಮಗೆ ಗೈಡೆನ್ಸ್ ಅನ್ನ ಕೊಟ್ಟಿದ್ದಾರೆ. ದಯಮಾಡಿ ಈ ಸ್ಟ್ರೋಕ್ ಅಂತಕ್ಕಂಥದ್ದು ಡಾಕ್ಟರ್ ಹೇಳ್ತಾ ಇದ್ರು, ಬಿ ಫಾಸ್ಟ್ ಅಂತಕ್ಕಂಥ ಒಂದು ಮೀನಿಂಗ್ ನ ಡಾಕ್ಟರ್ ಏನು ಪದಬಳಕೆ ಮಾಡಿದ್ದಾರೆ. ಯಾವುದೇ ಮನುಷ್ಯನಿಗೆ
ಕೈನಲ್ಲಿ ಸ್ವಾಧೀನ ಕಮ್ಮಿ ಆದರೆ, ಮಾತಿನಲ್ಲಿ ತೊದಲು ಬಂದರೆ, ಅಥವಾ ಕಣ್ಣಿನ ದೃಷ್ಟಿಯಲ್ಲಿ ಏನಾದರೂ ತಕ್ಷಣ, ಇದೆಲ್ಲ ತಕ್ಷಣ ಆಗುವಂತದ್ದು, ದಿನಗಟ್ಟಲೆ ತಗೊಳ್ಳುವಂತದ್ದಲ್ಲ, ತಕ್ಷಣ ಆದರೆ ಆ ಟೈಮ್ನಲ್ಲಿ ಟೈಮ್ ವೇಸ್ಟ್ ಮಾಡದೆ ತಕ್ಷಣ ಆಸ್ಪತ್ರೆಗೆ ಬರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ HDK ಜೆಪಿ ನಗರದ ತಮ್ಮ ನಿವಾಸದಲ್ಲಿ ರೆಸ್ಟ್ನಲ್ಲಿದ್ದಾರೆ. ವೈದ್ಯರು ಒಂದು ತಿಂಗಳು ವಿಶ್ರಾಂತಿಗೆ ಸೂಚಿಸಿದ್ದು, ಸ್ವಲ್ಪ ದಿನದ ಮಟ್ಟಿಗೆ ರಾಜಕೀಯ ವಿಚಾರಗಳಿಂದ ಕುಮಾರಸ್ವಾಮಿ ದೂರ ಇರಲು ನಿರ್ಧಾರ ಮಾಡಿದ್ದಾರೆ. ಆ ತಾಯಿಯ ಕಣ್ಣೀರು ನಿಲ್ತಾ ಇಲ್ಲ. ನ್ಯಾಯ ಬೇಕು ಅಂತ ಬೇಡ್ಕೊಂಡ್ರು, ಕೊಡೋದು ಯಾರು, ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಸಿಕ್ತಿಲ್ಲ. ಹೋಗದ ಜಾಗಗಳಿಲ್ಲ, ಬೇಡದ ವ್ಯಕ್ತಿಗಳಿಲ್ಲ, ಸೌಜನ್ಯಾಗೆ ನ್ಯಾಯ ಸಿಗುತ್ತಾ ಅನ್ನೋ ಯಕ್ಷ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಬೆಳತಂಗಡಿ ಮಿನಿ ವಿಧಾನಸೌಧ ಮುಂಭಾಗ ಮಹೇಶ್ ಶೆಟ್ಟಿ ತಿಮರೂಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನ್ಯಾಯಾಲಯದ ಸುಪರ್ದಿಯಲ್ಲಿ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಸೌಜನ್ಯ ತಾಯಿ ಕುಸುಮಾವತಿ ಮತ್ತು ಕುಟುಂಬಸ್ಥರು ಒತ್ತಾಯಿಸಿದರು. ಸೆರಕು ಒಡ್ಡಿ ನ್ಯಾಯ ಬೇಡಿದ ಸೌಜನ್ಯ ತಾಯಿ. ಸೌಜನ್ಯ ಪ್ರತಿಭಟನಾ ಸಮಾವೇಶದಲ್ಲಿ ತಾಯಿ ಕುಸುಮಾವತಿ ಕಣ್ಣೀರಿಟ್ರು. ವೇದಿಕೆ ಕೆಳಗಿಳಿದು ಸೆರಗೊಡ್ಡಿ ನೆರೆದವರಲ್ಲಿ ನ್ಯಾಯ ಬೇಡಿದ್ರು. ಮಂಗಳೂರು ಸೌಜನ್ಯ ಪ್ರತಿಭಟನಾ ಸಮಾವೇಶದಲ್ಲಿ ಆದಿಚುಂಚನಗಿರಿ ಶಾಖಾ ಮಠ ಮಂಗಳೂರಿನ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಭಾಗಿಯಾಗಿದ್ರು. ಸತ್ಯ ನ್ಯಾಯದ ಹೋರಾಟಕ್ಕೆ ಆದಿಚುಂಚನಗಿರಿ ಮಠದ ಬೆಂಬಲವಿದೆ ಅಂದ್ರು. ಇದು ಒಂದು ದೊಡ್ಡ ದುರಂತ. ಇದು ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಅಂತಲ್ಲ, ಯಾವುದೇ ಹೆಣ್ಣು ಮಕ್ಕಳಿಗೆ ಇಂತಹ ದುರಂತಗಳು ಆಗಬಾರದು, ಮುಂದೊಂದು ದಿನವೂ ಆಗಬಾರದು. ಹಿಂದೆ ಆಗಿದೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಇರತಕ್ಕಂತ ನ್ಯಾಯವನ್ನ ಕೊಡಬೇಕು. ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಭಾರತ ದಿಗ್ಗಜ ರಾಷ್ಟ್ರವಾಗ್ತಾ ಇದೆ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮವಿಶ್ವಾಸದ ಮಾತು. G20 ಶೃಂಗಸಭೆ ಅಂಗವಾಗಿ ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಭಾರತದ ಆರ್ಥಿಕ ಸಬಲೀಕರಣದ ಬಗ್ಗೆಯೂ ಮಾತನಾಡಿದ್ದಾರೆ. ಭ್ರಷ್ಟಾಚಾರ, ಜಾತಿವಾದ, ಕೋಮುವಾದಕ್ಕೆ ಭಾರತದಲ್ಲಿ ಸ್ಥಾನವಿಲ್ಲ. G20 ಸಮ್ಮೇಳನದ ಆತಿಥ್ಯ ವಹಿಸಿದ್ದು ಭಾರತದ ತಾಕತ್ತು. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನಡಿ ಭಾರತ ಸದೃಢವಾಗಿದೆ. ವಸುದೈವ ಕುಟುಂಬಕಂ ಧ್ಯೇಯ ಜಾಗತಿಕ ರಾಷ್ಟ್ರಗಳಿಗೂ ಅನ್ವಯ ಆಗಲಿದೆ. ನಮ್ಮ ದೇಶ, ನಮ್ಮ ಆತಿಥ್ಯ ಶತ್ರು ರಾಷ್ಟ್ರಗಳ ಟೀಕೆಗೆ ಖಡಕ್ ಉತ್ತರ ಕೊಟ್ಟಿದೆ. ಸಾಲದ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಂಡು ಆರ್ಥಿಕ ಶಿಸ್ತನ್ನ ರೂಪಿಸಿದ್ದೇವೆ. ತಂತ್ರಜ್ಞಾನ, ಜೈವಿಕ ಇಂಧನ, ಸೌರಶಕ್ತಿಯ ಸದುಪಯೋಗ ಆಗಲಿದ್ದು ಹವಾಮಾನ ಬದಲಾವಣೆಯ ಸಮಸ್ಯೆಗೆ ಪರಿಹಾರ ಆಗಲಿದೆ ಅಂದರು. ಜೊತೆಗೆ 2047 ಅಮೃತ ಕಾಲ ವರ್ಷದಲ್ಲಿ ಭಾರತದ ಅಭಿವೃದ್ಧಿ ಆಗಲಿದೆ ಅಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ.